Hello friends, vikshakarige ellarigu namaskara. Welcome back to Anvika channel. Friends, ivatti video dalli nanu nimage tumba simple method alli mutton tawa fry aagi madodu anta helikodta idini. Normal age chicken tawa fry na maadtirtira, but one sathi ee mutton tawa fry na maad nodi tumba tasty aagirutte. Madodu ashte tumba simple, hege madodu anta nodana. Video na start madak munche neevu inna nam channel na subscribe madilla andre please friends igle subscribe maadkole, hage pakkadalle ira bell button na click. ಇದರ ಜೊತೆಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತು ನಾನು ಅರ್ಧ ಕೆ ಜಿ ಅಷ್ಟು ಬೋನ್ಲೆಸ್ ಮಟನ್ ತೊಗೊಂಡಿದ್ದೀನಿ. ಅದನ್ನ ಈ ರೀತಿ ಸಣ್ಣ ಸಣ್ಣ ಪೀಸಲ್ಲಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈ ರೆಸಿಪಿಯಲ್ಲಿ ಮಟನ್ ಸಣ್ಣ ಪೀಸಲ್ಲೇ ಇರಬೇಕು, ಹಾಗೆ ಬೋನ್ಲೆಸ್ಸೇ ಯೂಸ್ ಮಾಡಬೇಕು. ತುಂಬ ದಪ್ಪ ದಪ್ಪ ಪೀಸ್ ಇತ್ತು ಅಂದರೆ ಬೇಗ ಬೇಯಲ್ಲ. ಅಂದರೆ ನಾವು ತವಾದಲ್ಲೇ ಫ್ರೈ ಮಾಡ್ಕೊಳ್ತೀವಲ್ಲ, ಸಣ್ಣ ಸಣ್ಣ ಪೀಸಲ್ಲಿ ಕಟ್ ಮಾಡ್ಕೊಳ್ಬೇಕು. ಫಸ್ಟ್ ಈ ಮಟನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಅರ್ಧ ಕೆ ಜಿ ಮಟನ್ಗೆ 2 ಟೀಸ್ಪೂನಷ್ಟು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ, 1/4 ಟೀಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕೊಳ್ತಾ ಇದ್ದೀನಿ. ಇದು ಹೋಮ್ ಮೇಡ್ ಗರಂ ಮಸಾಲ ಪೌಡರು. ಚಕ್ಕೆ, ಲವಂಗ, ಏಲಕ್ಕಿ ಈ ಮೂರನ್ನೂ ಪೌಡರ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇದು ತುಂಬ ಸ್ಟ್ರಾಂಗ್ ಫ್ಲೇವರ್ ಇರೋದ್ರಿಂದ ಸ್ವಲ್ಪ ಹಾಕ್ಕೊಳ್ಳಿ. ಇದ್ರ ಬದಲು ನೀವು ನಾರ್ಮಲ್ ಯೂಸ್ ಮಾಡೋ ಗರಂ ಮಸಾಲ ಪೌಡರು ಯೂಸ್ ಮಾಡ್ಬೋದು. ಹಾಗೆ 1/2 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಇದರಲ್ಲಿ ನಾನು ಅರಿಶಿನ ಪುಡಿ ಹಾಕೋದು ಮಿಸ್ ಮಾಡಿದ್ದೆ, ಸೊ ನೀವು 1/4 ಟೀಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪ್ರತಿಯೊಂದು ಮಟನಿಗೂ ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಈ ರೀತಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ಈಗ ನಾವು 1/4 ಗಂಟೆ ಕಾಲ ಇದು ನೆನೆಯಾಗಿ ಬಿಡಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳತ್ತವಾಗ 1/4 ಗಂಟೆ ಕಾಲ ಆಗಿದೆ. ಇದು 1/4 ಗಂಟೆ ಕಾಲ ಆಗಿದೆ, ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಈಗ ನಾವಿದನ್ನ ಫ್ರೈ ಮಾಡ್ಕೊಳ್ಬೇಕು. ಇವತ್ತು ನಾನು ನಾರ್ಮಲ್ ತವಾದಲ್ಲೇ ಮಾಡ್ತಾ ಇದ್ದೀನಿ. ಇದನ್ನು ನೀವು ಕಬ್ಬಿಣದ ತವಾದಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ. ಸೊ ನಾನು ನಾರ್ಮಲ್ ತವಾದಲ್ಲೇ ಮಾಡ್ತಾ ಇದ್ದೀನಿ. ಎಣ್ಣೆ ಹಾಕೋ ಕಬಾಬ್ ಫ್ರೈ ಮಾಡಿದ ಉಳಿದಿರತ್ತಲ್ಲ ಎಣ್ಣೆ ಅದು ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿರುತ್ತೆ. ಈಗ ನಾವು ಮ್ಯಾರಿನೇಟ್ ಮಾಡಿರುವಂಥ ಮಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫಸ್ಟು ಈ ಎಣ್ಣೆ ಮಟನ್ನಿಗೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ಈಗ ಗ್ಯಾಸ್ನ ಮೀಡಿಯಮ್ ಸಿಮ್ಮಲ್ಲಿಟ್ಟು 7-8 ನಿಮಿಷದವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ 1/8 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡಾಗಿದೆ. ಈಗ ನೀರು ಹಾಕ್ಕೊಳ್ಳೋಣ. ಈ ರೀತಿ ಸಣ್ಣ ಕಪ್ಪಲ್ಲಿ 1/4 ಕಪ್ಪಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ನ ಮೀಡಿಯಮ್ ಟು ಲೋ ಫ್ಲೇಮ್ ಇವೆರಡು ಮಧ್ಯದಲ್ಲಿಟ್ಟು ಇದನ್ನ ಬೇಯಕ್ಕೆ ಬಿಡಬೇಕು. ಈ ಮಟನ್ ತವಾ ಫ್ರೈ ನಾವು ಡೈರೆಕ್ಟಾಗಿ ಬೇಯಿಸ್ದಂಗೆ ಮಾಡ್ತಿರೋದ್ರಿಂದ ನಮಗೆ 20-30 ನಿಮಿಷದವರೆಗೂ ಟೈಮ್ ಬೇಕಾಗುತ್ತೆ. ನಿಮಗೆ ಬೇಗ ಹಾಕಬೇಕು ಅಂದರೆ ಮ್ಯಾರಿನೇಟ್ ಮಾಡಾಗಿದ್ದು 1/4 ಕಪ್ಪಷ್ಟು ನೀರು ಹಾಕಿ ಕುಕ್ಕರಲ್ಲಿ 1-2 ವಿಷಲ್ ಓಡಿಸ್ಕೊಳ್ಳಿ. ನೆಕ್ಸ್ಟು ಸೇಮ್ ಇದೇ ಥರ ತವಾದಲ್ಲಿ ಫ್ರೈ ಮಾಡ್ಕೋಬೇಕು. ನಿಮಗೆ ಟೈಮ್ ಇತ್ತು ಅಂದರೆ ಈ ಮೆಥಡಲ್ಲಿ ನೀವು ಮಾಡ್ಕೋಬೋದು. 1/10 ನಿಮಿಷದವರೆಗೂ ನಾನು ಬೇಯಕ್ಕೆ ಬಿಟ್ಟಿದ್ದೆ. ನೀವು ನೋಡ್ತಾ ಇರ್ಬೋದು ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಮತ್ತೆ ಇದು ಡ್ರೈ ಆಗಿದೆ. ಈಗ 1/2 ಗ್ಲಾಸಷ್ಟು ನೀರು ಹಾಕೊಳ್ತಾ ಇದೆ. ಈ ರೀತಿ ಇದು ಬೇಯೋವರೆಗೂ 1/2 ಗ್ಲಾಸಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ ಮೀಡಿಯಮ್ ಟು ಲೋ ಇವೆರಡರ ಮಧ್ಯದಲ್ಲಿಟ್ಟು ಇದನ್ನ ಬೇಯಕ್ಕೆ ಬಿಡಬೇಕು. ಫೈನಲಾಗಿ 1-25 ನಿಮಿಷ ಆಗಿದೆ. ನೀವು ನೋಡ್ತಾ ಇರ್ಬೋದು ಮಸಾಲೆ ಎಲ್ಲ ಮಟನ್ಗೆ ಚೆನ್ನಾಗಿ ಹೊಂದ್ಕೊಂಡು ಮಟನ್ 90%ವರೆಗೂ ಚೆನ್ನಾಗಿ ಕುಕ್ ಆಗಿದೆ. ನಮ್ಮ ಮಧ್ಯದಲ್ಲಿ ನೀರು ಡ್ರೈ ಆಗ್ತಿದ್ದಂಗೆ 1/2 ಗ್ಲಾಸಷ್ಟು ನೀರು ಹಾಕಿ ಇದನ್ನ ಬೇಯಿಸ್ಕೊಂಡಿದ್ದೀನಿ. 1/2 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಜೊತೆಗೆ 1/2 ಈರುಳ್ಳಿನೂ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಟೊಮೊಟೊ ಈರುಳ್ಳಿನ ಫಸ್ಟೇ ಹಾಕ್ಬಿಟ್ರೆ ಮಟನ್ ಜೊತೆಗೆ ಚೆನ್ನಾಗಿ ಬೆಂದು ಒಳ್ಳೆ ಗೊಜ್ಜು ಟೈಪ್ ಆಗುತ್ತೆ. ನಮಗೆ ತವಾ ಫ್ರೈಯಲ್ಲಿ ಮಟನ್ನು ಡ್ರೈ ಬೇಕು, ಸೊ ಅದಕ್ಕೆ ನೀವು ಈ ರೀತಿ ಅದು 90% ಕುಕ್ ಆದಮೇಲೆ ನೀವು ಹಾಕಬೇಕು. ಹಾಗೆಯೇ 1 ಟೀಸ್ಪೂನಷ್ಟು ಜೀರಿಗೆ, 1 ಟೀಸ್ಪೂನಷ್ಟು ಮೆಣಸನ್ನ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ. ಆ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಮಿಕ್ಸ್ ಮಾಡಾಗಿದೆ. ಈಗ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿ 1-5 ನಿಮಿಷದವರೆಗೂ ಇದನ್ನ ಬಿಡಬೇಕು. 1-5 ನಿಮಿಷ ಆಗಿದೆ, ನೀವು ನೋಡ್ತಾ ಇರ್ಬೋದು ಟೊಮೊಟೊ ಹಣ್ಣು ಕಂಪ್ಲೀಟಾಗಿ ಕುಕ್ ಆಗಿಲ್ಲ, ಈ ರೀತಿಯೇ ಇರಬೇಕು. ಈಗ 1 ಸ್ವಲ್ಪ ಕರಿಬೇವನ್ನ ಹಾಕಿ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಟು ಇದನ್ನ ಚೆನ್ನಾಗಿ ತಿರುಗಿಸ್ಕೊಡ್ಬೇಕು. ಈಗ ಲಿಡ್ ಕ್ಲೋಸ್ ಮಾಡಬಾರ್ದು. ಕರಿಬೇವು ಜೊತೆಗೆ 1/2 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕಿನೂ ನೀವು ಫ್ರೈ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ. ಜೊತೆಗೆ 1/2 ಉಳ್ಳಷ್ಟು ನಿಂಬೆಹಣ್ಣಿನ ರಸ ಹಾಕಿ ಗ್ಯಾಸ್ನ ಮೀಡಿಯಮ್ ಸಿಮ್ಮಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 1-2 ನಿಮಿಷದವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸಣ್ಣದ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಲಾಸ್ಟಿಗೆ ಈ ಕೊತ್ತಂಬರಿ, ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಫೈನಲಾಗಿ ತವಾ ಮಟನ್ ಫ್ರೈ ಈಗ ರೆಡಿ ಇದೆ. ಮಟನ್ನು ಕಂಪ್ಲೀಟಾಗಿ ಬೆಂದಿದೆ, ತುಂಬ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಟೇಸ್ಟು. ಇದೇ ಮೆಥಡಲ್ಲಿ ನೀವು ಚಿಕನ್ ತವಾ ಫ್ರೈನೂ ಮಾಡ್ಬೋದು, ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈಗ ಇದು ರೆಡಿ ಇದೆ, ನಾನು ಸ್ಟವ್ ಆಫ್ ಮಾಡ್ಕೊಳ್ಳೋಣ, ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ.
ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲಾಗಿ ಮನೆಯಲ್ಲೇ ಮಟನ್ ತವಾ ಫ್ರೈ ಮಾಡೋದು ಅಂತ. ತುಂಬ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ನೋಡಿ. ಇದು ಚಪಾತಿ, ರೋಟಿ ಮತ್ತು ನಾನ್ಗೆ ಒಳ್ಳೆ ಸೈಡ್ ಡಿಶ್ಶು. ಈ ರೆಸಿಪಿನ ನಿಮ್ಮ ಮನೇಲೂ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.